ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮ ವ್ಯಾಪ್ತಿಯಿಂದ ಖಜಗೌಡ ನಟ್ಟಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಶಾಸಕ ಡಿಎಂ ಐಹೊಳೆ ಚಾಲನೆ ನೀಡಿದರು. ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತಿವೃಷ್ಟಿಯಿಂದ ರಸ್ತೆಗಳು ಮತ್ತು ಸೇತುವೆಗಳನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಜೊತೆಗೆ ಬ್ಯಾರೇಜ್ಗಳನ್ನು ಅಭಿವೃದ್ಧಿಪಡಿಸಿ ಮಳೆ ನೀರು ಸಂಗ್ರಹಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ರಾಯಭಾಗ ಶಾಸಕ ಡಿಎಂ ಐಹೊಳೆ ಹೇಳಿದರು. ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 2021-22 ಸಾಲಿನ ಅತಿವೃಷ್ಟಿ ಮತ್ತು ನೆರೆಹಾವಳಿ ನಿಧಿಯಡಿ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ರಸ್ತೆ ಮತ್ತು ಬ್ಯಾರೇಜ್ಗಳ ಸುಧಾರಣೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ಷೇತ್ರ ವ್ಯಾಪ್ತಿಯ ಕರೋಶಿಯಿಂದ ಖಜಗೌಡ ನಟ್ಟಿ ಮಧ್ಯದ ರಸ್ತೆ ಸುಧಾರಣೆಗೆ 20 ಲಕ್ಷ ರೂಪಾಯಿ, ಬೆಳಕೂಡ ಗ್ರಾಮ ವ್ಯಾಪ್ತಿಯಲ್ಲಿ ನಿಪ್ಪಾಣಿ ಮುದೋಳ್ ರಾಜ್ಯ ಹೆದ್ದಾರಿ ಕೊಡುವ ರಸ್ತೆ ಪಿಂಚಿಂಗ್ ಮತ್ತು ಸೇತುವೆ ಸುಧಾರಣೆಗೆ 20 ಲಕ್ಷ ರೂಪಾಯಿ, ಬಂಬಲವಾಡ ಗ್ರಾಮ ವ್ಯಾಪ್ತಿಯಲ್ಲಿ ಕಮತ್ಯಾನಟ್ಟಿ ಕೂಡು ರಸ್ತೆ ಸುಧಾರಣೆಗೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಸಂಬಂಧಿತ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಸಾರ್ವಜನಿಕರು ವಿಶೇಷ ಮುತುವರ್ಜಿ ವಹಿಸಿ ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಳ್ಳಬೇಕು ಎಂದು ಶಾಸಕ ಐಹೊಳೆ ಹೇಳಿದರು. ದೇವರ ಪಾದಕಹಣೆ ಮಣಿದು ಇವತ್ತಿನ ದಿವಸ ಕರೋಶಿ ಗ್ರಾಮದಿಂದ ಮೊದಲಿಟ್ಟಿ ರಸ್ತೆಯ ಖಜಗುಣಟ್ಟಿ ಮೊದಲಿಟ್ಟಿ ರಸ್ತೆಯ ಈ ಫ್ಲಡ್ ನೆರೆಹಾವಳಿ ಅನುದಾನದೊಳಗೆ ವಿಶೇಷ ಅನುದಾನವನ್ನು ನಾವು ಮತ್ತು ನಮ್ಮ ಅಧಿಕಾರಿಗಳಾದಂಥ ಬೇಡಿಕೆಯವರು ಕೂಡ್ಕೊಂಡ 1 ಕೋಟಿ ರೂಪಾಯಿ ಈಗಾಗಲೇ ಮಂಜೂರು ಮಾಡಿಸ್ಕೊಂಡ್ಬಂದ. ಈಗ ಅಲ್ಲಿ ಬೆಳ್ಕೂಡು ಬ್ರಿಡ್ಜ್ ಹತ್ರನೂ ರಿಪೇರಿ ಮಾಡಿಸಲಾಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಬೊಂಬಲವಾಡದಿಂದ ಯಾದಗೂಡು ರಸ್ತೆ ಅಲ್ಲಿ ಪೂಜೆ ಮಾಡಿ ಈಗ ಇಲ್ಲಿ ಕರೋಶದ ಮೂರನೇದೀಗ ಅದಕ್ಕೆ ವಿಶೇಷ ಅನುದಾನವನ್ನು ಪ್ಲಡ್ದೊಳಗೆ ತಂದ ಈ ರಸ್ತೆಗಳನ್ನು ನಾವು ಇವತ್ತು ಪೂಜೆ ಮಾಡಿದೆವು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಎಸ್ಕಾಂ ನಿರ್ದೇಶಕರಂಥ ಮಹೇಶನ ಬಾತೆ ಅವರೇ, ನಮ್ಮ BJP ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಜು ಅರಗಣ್ಣವರವರೇ ಮತ್ತು BJP ಮುಖಂಡರಾದಂಥ ವಿಜಯನ ಕೋಟೆವಾಲಿ ಅವರೇ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷಿನಿ ಸಹೋದರಿ ಸವಿತ್ರಿ ಅವರೇ ಮತ್ತು ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ ಮತ್ತು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಮಿಕ ಅಧಿಕಾರಿಗಳಾದಂಥ ಬೇಡಿಕೆ ಅವರೇ ಮತ್ತು ಸಹಾಯಕ ಇಂಜಿನಿಯರ್ ಕಾಕೋಳ ಅವರೇ ಹಾಗೂ ಇಲ್ಲಿ ಕೂಡಿದಂಥ ಎಲ್ಲ ಗುರು ಹಿರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ನಮಸ್ಕರಿಸಿ, ಈಗಾಗಲೇ ಇದು ಮೂರನೇ ಪೂಜೆ, ಗುತ್ತಿಗೆದಾರರು ಒಳ್ಳೆಯ ರೀತಿಯಿಂದ ಕಾಮಗಾರಿಯನ್ನು ಮಾಡಿಕೊಡಬೇಕು ಮತ್ತು ಅಧಿಕಾರಿಗಳು ಕೂಡ ಮುಂದಿನ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಈ ನಮ್ಮ ಕರೋಶಿ ಭಾಗದ ಎಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಎಲ್ಲ ರೈತರಿಗೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗುರು ಹಿರಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೆ ನಮಸ್ಕರಿಸಿ ಮಾತಿ ಗುರು. ಜೈ ಹಿಂದ್, ಜೈ ಕರ್ನಾಟಕ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಭಾತೆ ಮಾತನಾಡಿ, ಕರೋಶಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕ ಡಿಎಂ ಐಹೊಳೆ ಅವರು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ರೈತಾಪಿ ಜನರಿಗೆ ವಿಶೇಷ ಅನುಕೂಲತೆ ಕಲ್ಪಿಸಿದ್ದಾರೆ. ಇನ್ನುಳಿದ ರಸ್ತೆಗಳನ್ನು ಶೀಘ್ರದಲ್ಲಿಯೇ ಅಭಿವೃದ್ಧಿಪಡಿಸಲಿದ್ದಾರೆ ಎಂದರು. ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಈಗ 6-7 ವರ್ಷದಿಂದ ಇದು ಮಾಡಿದಂಥ ರಸ್ತೆ ಪೂರ್ಣ ಈ ರಸ್ತೆ ಇಡೀ ಅಂದರೆ ನಮ್ಮ ಭಾಗಕ್ಕೆ ಅಂದರೆ ಖಜುನಟ್ಟಿ ಮಜಲಟ್ಟಿ ಮತ್ತು ವಡ್ರಾಳ್ ಗ್ರಾಮಗಳಿಗೆ ಅತಿ ಸಮೀಪವಾಗಿ ಮಾಡಿದಂಥ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಈಗ ಮೊದಲೇ 6-7 ವರ್ಷದಿಂದ ಮಾಡುವಾಗ ಎಲ್ಲ ರೈತರ ತೊಂದರೆ ಇತ್ತು, ಆದರೆ ಈಗ ಆ ರಸ್ತೆಯನ್ನು ಮಾಡಿ ಬದಿಗೆ ಒಂದು ಘಟಾರ ಅಂದರೆ ನೀರು ಹೋಗಲಿಕ್ಕೆ ಒಂದು ದಾರಿಯನ್ನು ಸಹಿತ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು PWA ಡಿಪಾರ್ಟ್ಮೆಂಟ್ನ ಇಂಜಿನಿಯರ್ ಆದ ಕಾಕೋಳ ಅವ್ರಿಗೂ ಹಾಗೂ ಬಿಡ್ಕಾಲ ಸಾಹೇಬ್ ಸಹಿತ ಧನ್ಯವಾದಗಳನ್ನು ಹೇಳ್ತಾ, ಈ ಕೆಲಸ ಈಗ ಏನು ಬಾಜು ಏನು ತುಂಬೋದಿತ್ತು ಆ ಕಡೆ ಒಂದು 1/2 ಮೀಟ್ರ್ ಈ ಕಡೆ 1/2 ಮೀಟ್ರ್ ಅದನ್ನು ಮಾಡಿ ಪೂರ್ಣ 2 ಗಾಡಿ ಆಯೋಗ ಮಾಡುವ ಅನುಕೂಲವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ ಈ ಭಾಗದ ಶಾಸಕರು ಈಗಾಗಲೇ ಬೊಂಬಲವಾಡದಲ್ಲಿ ಸಹಿತ ಆ ಕೆಲಸವನ್ನು ಪ್ರಾರಂಭ ಮಾಡಿ ಬಂದಿದ್ವಿ. ಹಾಗೆ ಬೆಳ್ಕೂರ್ದಾಗ ಸಹಿತ ಒಂದದ, ಇನ್ನೊಂದು ಜೈನಾಪುರ ಕರೋಶಿ ಮಧ್ಯದಲ್ಲಿ ಅದು ಒಂದು ಕೆಲಸದ ಮುಂದಿನ ದಿನದಲ್ಲಿ ಅದನ್ನು ಸಹಿತ ಪೂಜೆ ಮಾಡ್ತೀವಿ. ಅದಕ್ಕೆ ಈ ಭಾಗದ ಅಭಿವೃದ್ಧಿಗಾಗಿ ಸತತ ಪ್ರಯತ್ನ ತೋಂದಂಥ ನಮ್ಮ ಭಾಗದ ಶಾಸಕರಿಗೆ ಧನ್ಯವಾದಗಳನ್ನು ಹೇಳಿ ಈ ಕೆಲಸವನ್ನು ಅವರು ಕೈಗೊತ್ತು ಬಾಬು ಅನ್ನುವರು ಒಬ್ಬರು ತೋಂದಿದ್ದಾರೆ. ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು, ಅವ್ರಿಗೆ ಅಡೆತಡೆ ಆಗಬಾರ್ದು ಅನ್ನುವಂಥ ಕೆಲಸವನ್ನು ನಾವು ರೈತರು ಮಾಡಬೇಕಾಗ್ತದೆ. ಯಾಕಂದರೆ ನಾನು ಕಳೆದ ವರ್ಷ ನೋಡ್ತೀನಿ, ಅಲ್ಲಿ ಕಾಂಕ್ರೀಟ್ ಹಾಕೋತ್ನಾಗ ಅಲ್ಲಿ ಗಾಡಿ ತರೋದು, ಟ್ರಕ್ ಹಾಸೋದು, ಮೋಟರ್ ಸೈಕಲ್ ಹಾಸೋದು, 1-2 ದಿವಸ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ. ಬಹುತೇಕ ಹಾಯಕ್ಕೆ ಏನು ತಕರಾರು ಆಗಂಗಿಲ್ಲ,
ಆದರೆ ಸಹಿತ ನೀವೆಲ್ಲರೂ ಸಹಕಾರ ಕೊಟ್ಟು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ಕೊಡಿ ಅಂಥೇಳಿ ಇನ್ನೂ ಮುಂದಿನ ಕೆಲಸಗಳನ್ನು ಸಹಿತ ಶಾಸಕರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ. ಅವರೂ ಸಹಿತ ಈಗ ಮಾಡ್ತಾರೆ. ಈಗ ಕರೋಶಿ ಕನ್ನಡ ಶಾಲೆ ಹಿಂದಿನಿಂದ ಚೆನ್ನಂದಡ್ಡಿವರೆಗೆ ಸಹಿತ 1,20,00,000 ಕೆಲಸವನ್ನು ಮುಂದಿನ ವಾರದಲ್ಲಿ ಅಥವಾ ಮುಂದಿನ ಈ ಕಡೆಯವರೆಗೆ ಅನ್ನು ರಸ್ತೆಯನ್ನು ಪೂಜೆ ಸಹಿತ ಮಾಡ್ತೀವಿ. ಹಂಗೆ ಉಮ್ರಾನ್ ರಸ್ತೆ ಸಹಿತ ಕೇಳಿದ್ದೀವಿ, ತುದಿಮಡ್ಡಿ ರಸ್ತೆ ಕೇಳಿದ್ದೀವಿ. ಹಲವಾರು ಕೆಲಸವನ್ನು ಈಗಾಗಲೇ ಅವರು ಆಯ್ಕೆಯನ್ನು ಮಾಡ್ಕೊಂಡಾರೆ. ಆ ದಿನಮಾನದಲ್ಲಿ ಒಳ್ಳೆ ಕೆಲಸವನ್ನು ಇಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮತ್ತೊಂದು ಸಹಿತ ಹೇಳಿ ನನ್ನ ಮಾತಿಗೆ ಧನ್ಯವಾದ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ವಿಜಯ್ ಕೋಟಿವಾಲೆ, ಬೆಳಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವನ್ನಿ ಕುಮಾರ್, ಮಹಾದೇವ್ ಪಾಮದಿನಿ, ಮಹಾಂತೇಶ್ ಯಶವಂತ್, ಟಿಎಸ್ ಮೋರೆ, ಸಂಬಾ ಚೌಹಾಣ್, ಮಹಾಂತೇಶ್ ಚೌಹಾಣ್, ಬಂಬಲವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭರಮಪ್ಪ ಹುಚ್ಚನ್ನವರ್, ಶಿವಾನಂದ್ ಪಾಟೀಲ್, ಕೆಂಪಣ್ಣ ಹುಚ್ಚನ್ನವರ್, ಇಸಾಕ್ ಚಕ್ರಿ, ಸಂತೋಷ್ ಮಗದುಂ, ನಾರಾಯಣ್ ನರಗುಂದೆ, ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜೇದೆ, ಲೋಕೋಪಯೋಗಿ ಇಲಾಖೆ ಎಇಇ ಬಿಬಿ ಬೇಡ್ಕಿಹಾಳೆ, ಎಇಎಐ ಕಾಕೋಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.